students, management, accounting for all the semesters, I mean sixth semester for all universities. Bangalore City, Bangalore North, Bangalore University, ಎಲ್ಲರಿಗೂ ಕೂಡ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋ ಒಂದು ಚಾಪ್ಟರ್ ಅಲ್ಲಿ ನಮಗೆ ಒಂದು 15 ಮಾರ್ಕ್ಸ್ ಕ್ವಶನ್, ಹಾಗೆ ಒಂದು 5 ಮಾರ್ಕ್ಸ್ ಕ್ವಶನ್, ಟೋಟಲ್ 20 ಮಾರ್ಕ್ಸ್ ಗೆ ಇರುತ್ತೆ. ಎಷ್ಟು ಮಾರ್ಕ್ಸ್ ಇರುತ್ತೆ? 20 ಮಾರ್ಕ್ಸ್ ಗೆ ಪಕ್ಕಾ ಗ್ಯಾರಂಟಿ ಬರುತ್ತೆ. ಓಕೆನಾ? ಹೆಂಗ್ ಮಾಡೋದು ಅಂತ ನೋಡೋಣ ಇಲ್ವಾ? ಓಕೆನಾ? ಈಗ ನಾನು ಇಲ್ಲಿ ಒಂದ್ ಫಾರ್ಮೇಟ್ ಕೊಟ್ಟಿದ್ದೀನಿ, ಇದನ್ನೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇನ್ಡೈರೆಕ್ಟ್ ಮೆಥಡ್. ಏನಿದು? ಇನ್ಡೈರೆಕ್ಟ್ ಮೆಥಡ್ ಆಸ್ ಪರ್ AS3 ಅಂತ ಹೇಳ್ತೀನಿ. ಆಸ್ ಪರ್ AS3, AS ಅಂದ್ರೆ ಏನು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಅಂತ ಹೇಳಿ. ಏನ್ ಬರುತ್ತೆ ಫಸ್ಟ್ ಅಂತ ಹೇಳಿದ್ರೆ, ನಮ್ಗೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಏನಿದು ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ, ನಮ್ಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಿ ಅಂತ ಹೇಳಿ ಎರಡು ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಎರಡು ವರ್ಷದ್ದು ಅಂದ್ರೆ 2019-20 ಅಥವಾ 2020-21, ಎರಡು ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಅದರಲ್ಲಿ 2020 ಎಷ್ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ, ಹೋದ ವರ್ಷದ ಪ್ರಾಫಿಟ್ ಎಷ್ಟಿತ್ತು, ಓಕೆನಾ, ಈ ವರ್ಷದ 2021 ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ತೋರಿಸ್ತಾ ಇದೆ ನೋಡಿ. ಹೋದ ವರ್ಷಕ್ಕಿಂತಲೂ ಈ ವರ್ಷ ಜಾಸ್ತಿ ಆಗಿದ್ರೆ ಖಂಡಿತ ಪ್ರಾಫಿಟ್ ಇದೆ ಅಂತ ಅರ್ಥ. ಹೋದ ವರ್ಷಕ್ಕಿಂತಲೂ ಈ ವರ್ಷ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕಡಿಮೆ ಆಗಿದ್ರೆ ಲಾಸ್ ಇದೆ ಅಂತ ಅರ್ಥ. ಓಕೆನಾ? ಸೊ ಹಾಗಾದ್ರೆ ಈ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಮ್ಗೆ ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ಸಿಗುತ್ತೆ. ಓಕೆನಾ? ಎಲ್ಲಿ ಸಿಗುತ್ತೆ? ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಸಿಗುತ್ತೆ. ಈ ನೆಟ್ ಪ್ರಾಫಿಟ್ ಗೆ ನಾವು ಏನ್ ಆಡ್ ಮಾಡಬೇಕು ಅಂದ್ರೆ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಥವಾ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್. ನಾನ್ ಆಪರೇಟಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ ನೋಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಎಷ್ಟು ಆಕ್ಚುಯಲ್ ಆಗಿ ಕ್ಯಾಶ್ ಬಂದಿದೆ, ಬಂದಿರೋ ಕ್ಯಾಶ್ ಅನ್ನ ಯಾವ್ಯಾವ ತರ ಖರ್ಚು ಮಾಡಿದ್ದೀರಾ. ಅರ್ಥ ಆಗ್ತಿದ್ಯಾ? ಇನ್ನೇನು ನೋಡೋದಿಲ್ಲ ನಾವು, ಎಷ್ಟು ಕ್ಯಾಶ್ ಬಂದಿದೆ, ಯಾವ್ಯಾವ ರೂಪದಲ್ಲಿ ಕ್ಯಾಶ್ ಬಂದಿದೆ, ಯಾವ್ಯಾವ ರೂಪದಲ್ಲಿ ಕ್ಯಾಶ್ ಅನ್ನ ಖರ್ಚು ಮಾಡ್ಕೊಂಡಿದ್ದೀವಿ, ಖರ್ಚು ಮಾಡಿದೀವಿ ಅದನ್ನ ತೋರಿಸ್ಬೇಕು. ಮತ್ತೆ ಎಷ್ಟು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇತ್ತು, ಇನ್ನು ಎಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇದೆ. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆ, ಇದು ಟ್ಯಾಲಿ ಆಗ್ಬೇಕು. ಅಲ್ಲಿಗೆ ನಮ್ಗೆ ಏನ್ ಅರ್ಥ ಆಗುತ್ತೆ, ನಾವು ಎಷ್ಟು ಕ್ಯಾಶ್ ಇತ್ತು, ಎಷ್ಟು ಕ್ಯಾಶ್ ಹೋಗಿದೆ, ಇಷ್ಟು ಕ್ಯಾಶ್ ಉಳಿದಿದೆ, ಓ ಕರೆಕ್ಟ್, ಇಷ್ಟು ಕರೆಕ್ಟ್ ಆಗಿ ಮಾಡಿದೀವಿ ಅಂತ ಲೆಕ್ಕ ಸಿಗುತ್ತೆ. ಆ ಲೆಕ್ಕ ತೋರಿಸೋದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂದ್ರೆ, ನೆಟ್ ಪ್ರಾಫಿಟ್ ಈ ವರ್ಷದ ಎಷ್ಟು ಬಂದಿದೆ, ಅದಕ್ಕೆ ಏನೇನು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು, ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರತಕ್ಕಂಥದ್ದಲ್ಲ ಎಕ್ಸ್ಪೆನ್ಸಸ್, ಅದು ಖಂಡಿತ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಲಾಸ್. ಆದ್ರೆ ಕ್ಯಾಶ್ ರೂಪದಲ್ಲಿ ಕೊಟ್ಟಿರಲ್ಲ ನಾವು. ಏನ್ ರೂಪದಲ್ಲಿ ಕೊಟ್ಟಿರಲ್ಲ? ಕ್ಯಾಶ್ ರೂಪದಲ್ಲಿ ಕೊಟ್ಟಿರಲ್ಲ. ಅಥವಾ ನಾವು ಆಪರೇಟಿಂಗ್, ನಾವು ಬಿಸ್ನೆಸ್ ನ ಡೇ ಟು ಡೇ ಆಪರೇಷನ್ ಆಗಿರುವಂತ ಎಕ್ಸ್ಪೆನ್ಸಸ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್, ಸ್ಯಾಲರಿ ಕೊಟ್ಟಿದೀವಿ, ವೇಜಸ್ ಕೊಟ್ಟಿದೀವಿ, ಪ್ರಿಂಟಿಂಗ್, ಸ್ಟೇಷನರಿ, ಪೋಸ್ಟೇಜಸ್, ಇವೆಲ್ಲ ಕ್ಯಾಶ್ ರೂಪದಲ್ಲಿ ಕೊಟ್ಟಿರ್ತೀವಿ ಬಿಸ್ನೆಸ್ ಗೆ ಪ್ರತಿ ತಿಂಗಳು ಪ್ರತಿ ವರ್ಷ ಆಗುವಂತ ಎಕ್ಸ್ಪೆನ್ಸ್. ಅಂತವ್ಯಾವ ಇಲ್ಲಿ ತೋರಿಸೋದಿಲ್ಲ. ಯಾವ್ಯಾವು ಆಪರೇಟಿಂಗ್ ಅಲ್ಲದೆ ಇರತಕ್ಕಂಥ, ನಾನ್ ಆಪರೇಟಿಂಗ್ ಮತ್ತೆ ಕ್ಯಾಶ್ ರೂಪದಲ್ಲಿ ಕೊಡದೆ ಇರತಕ್ಕಂಥ, ಈಗ ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಇಂದ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಿದೀವಿ. ಪ್ರಾಫಿಟ್ ಇಂದ ಎಲ್ಲಿ ಟ್ರಾನ್ಸ್ಫರ್ ಮಾಡಿದೀವಿ? ರಿಸರ್ವ್ ಗೆ. ಏನಾದ್ರೂ ಲಾಸ್ ಆಗಿದ್ಯಾ ನಮ್ಗೆ? ಏನೂ ಆಗಿಲ್ಲ. ಯಾರಾದ್ರು ಕೊಟ್ಟಿದೀವಾ? ಯಾರ ಹತ್ರ ಇರುತ್ತೆ? ನಮ್ಮ ಹತ್ರನೇ ಇರುತ್ತೆ. ಹಾಗಾದ್ರೆ ಪ್ರಾಫಿಟ್ ಅಲ್ಲಿ ಏನ್ ಮಾಡಿರ್ತೀವಿ? ಮೈನಸ್ ಮಾಡಿರ್ತೀವಿ. ನಮ್ಗೇನ್ ಬೇಕು? ಆ ಮೈನಸ್ ಮಾಡೋದಕ್ಕೆ ಮುಂಚೆ, ಮೈನಸ್ ಮಾಡೋದಕ್ಕೆ ಮುಂಚೆ ಕ್ಯಾಶ್ ಎಷ್ಟಿತ್ತು ಅನ್ನೋದು ನಮ್ಗೆ ಲೆಕ್ಕ ಬೇಕು. ಅಂದ್ರೆ ಆಪರೇಟ್ ಮಾಡಿರೋದ್ರಿಂದ, ಬಿಸ್ನೆಸ್ ನ ಆಪರೇಟ್ ಮಾಡಿರೋದ್ರಿಂದ ಎಷ್ಟು ಕ್ಯಾಶ್ ಬಂದಿದೆ ಅಂತ ಲೆಕ್ಕ ಬೇಕು. ಈ ಅಮೌಂಟ್ ನ ತಗೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಯಾವ್ದಾವ್ದು ನಾನ್ ಆಪರೇಟಿಂಗ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಇದೆ ಅವೆಲ್ಲ ಕೂಡ ಏನ್ ಮಾಡ್ತಾ ಇದೀವಿ, ಆಡ್ ಮಾಡ್ತೀವಿ ನೆಟ್ ಪ್ರಾಫಿಟ್ ಗೆ. ಸೊ ಅದರಲ್ಲಿ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಹೇಳಿ, ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಹೇಳಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್, ಅಂಡರ್ ರೈಟಿಂಗ್ ಕಮಿಷನ್ ರಿಟರ್ನ್ ಆಫ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿವೆಂಚರ್ಸ್ ರಿಟರ್ನ್ ಆಫ್, ಅವೆಲ್ಲ ಬರ್ದಿಲ್ಲ, ಒಂದೆರಡು ಐಟಮ್ ಬರ್ದಿದ್ದೀನಿ, ಅದು ಬಂದಾಗ ಹೇಳ್ಕೊಡ್ತೀನಿ. ಹಾಗೆ ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್, ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ ಡಿಪ್ರಿಸಿಯೇಷನ್ ಆಗಿದೆ. ಡಿಪ್ರಿಸಿಯೇಷನ್ ಆಗಿದೆ ಅಂದ್ರೆ ಲಾಸ್. ಹೌದಾ? ಬಿಸ್ನೆಸ್ ಡೇ ಇಲ್ಲ ಅಂತ ಹೇಳ್ತಲ್ಲ, ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದೀರಾ ಅಥವಾ ಯಾರಿಗಾದ್ರೂ ವಾಪಸ್ ಮಾಡಿದಿರೋ ದುಡ್ಡು, ಎಕ್ಸ್ಪೆನ್ಸಸ್ ಯಾರಾದ್ರು ಕೊಟ್ಟಿದ್ದೀರಾ, ಮೈನಸ್ ಮಾಡಿ ಏನ್ ಮಾಡಿದೀವಿ, ಆ ದುಡ್ಡು ನಮ್ಮ ಹತ್ರನೇ ಇದೆ. ಹೌದು, ನಮ್ಮ ಹತ್ರನೇ ಇದೆಯಲ್ವೋ? ಹಾಗಾದ್ರೆ ಅದನ್ನ ಆಡ್ ಮಾಡಿ ಅಂತ AS3 ಹೇಳುತ್ತೆ. ಹಾಗೆ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಯಾವುದೇ ಫಿಕ್ಸ್ಡ್ ಅಸೆಟ್ ಬಿಸ್ನೆಸ್ ಯೂಸ್ ಮಾಡ್ತಾ ಇರ್ತೀವಿ, ಅದು ಓಲ್ಡ್ ಆದಾಗ ಏನಾಗಿದಾಗ, ಓಲ್ಡ್ ಆದಾಗ ಅಥವಾ
ರಿಪೇರಿ ಬಂದಾಗ ಯಾವನ್ ರಿಪೇರಿ ಮಾಡಿಸೋಣ ಅಂತ ಲಾಸ್ ಮಾರ್ಬಿಡ್ತೀವಿ. ಆ ಲಾಸ್ ಯಾವಾಗ್ಲೂ ಆಗುವಂತ ಲಾಸ್ ಅದು ಆಪರೇಟಿಂಗ್ ಲಾಸ್ ಅದು ಅಲ್ಲ, ಅದಕ್ಕೋಸ್ಕರ ಅದು ಕೂಡ ಆಡ್ ಮಾಡ್ತೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಈ ವರ್ಷದ ಟ್ಯಾಕ್ಸ್ ಯಾವಾಗ ಕೊಡ್ತೀವಪ್ಪ, ಮುಂದಿನ ವರ್ಷಕ್ಕೆ ಕೊಡ್ತೀವಿ. ಹೌದೋ ಇಲ್ವೋ? ಮುಂದಿನ ವರ್ಷದ್ದು ಅದ್ರ ಮುಂದಿನ ವರ್ಷಕ್ಕೆ ಕೊಡ್ತೀವಿ. ಇನ್ನು ಟ್ಯಾಕ್ಸ್ ಕಟ್ಟೇ ಇಲ್ಲ, ಆದ್ರೆ ಏನ್ ಮಾಡಿರ್ತೀವಿ ನಾವು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ಯಾಕ್ಸ್ ನ ಮೈನಸ್ ಮಾಡ್ಬಿಟ್ಟಿರ್ತೀವಿ. ಕರೆಕ್ಟಾ? ಟ್ಯಾಕ್ಸ್ ಪೇಮೆಂಟ್ ಮಾಡಿರಲ್ಲ, ಆದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಹೇಳಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಮೈನಸ್ ಮಾಡಿರ್ತೀವಿ ಪ್ರಾಫಿಟ್ ಅಲ್ಲಿ. ಹೌದಾ? ಇನ್ನೊಂದು ದುಡ್ಡು ನಮ್ಮ ಹತ್ರನೇ ಇರುತ್ತೆ, ಕೊಡೋವರೆಗೂ ಅದು ನಮ್ಮ ಹತ್ರನೇ ಇರುತ್ತೆ ತಾನೆ. ಅದಕ್ಕೋಸ್ಕರ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಪ್ರಪೋಸ್ಡ್ ಡಿವಿಡೆಂಡ್ ಅಂದ್ರೆ ಈ ವರ್ಷ ಡಿವಿಡೆಂಡ್ ಡಿಕ್ಲೇರ್ ಮಾಡಲ್ಲ, ಮುಂದಿನ ವರ್ಷ ಕೊಡ್ತೀವಿ, ಇನ್ನೊಂದು ಒಂದ್ ತಿಂಗಳಿಗೋ ಎರಡು ತಿಂಗಳು ಒಳಗೆ ಕೊಡ್ತೀವಿ. ಡಿವಿಡೆಂಡ್ ಇನ್ನೂ ಕೊಟ್ಟಿಲ್ಲ, ಕೊಟ್ಟಿದೀವಿ ಅಂತ ತೋರಿಸ್ಕೋಬಾರ್ದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದಕ್ಕೋಸ್ಕರ ಇವೆರಡು ಐಟಮ್ ಯಾವಾಗ್ಲೂ ಆಡ್ ಮಾಡಬೇಕು. ಹಾಗೆ ಯಾವುದೇ ಎಕ್ಸ್ಪೆನ್ಸಸ್ ಬಿಸ್ನೆಸ್ ಸಂಬಂಧಪಟ್ಟಿರೋದು ಇನ್ನೂ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಡ್ಯೂ ಇದ್ರೆ ಅದನ್ನು ಕೂಡ ಏನ್ ಮಾಡಬೇಕು, ಆಡ್ ಮಾಡಬೇಕು. ಅರ್ಥ ಆಗ್ತಿದೆ ಎಲ್ಲರಿಗೂ? ಎಸ್ ಆರ್ ನೋ? ಇಷ್ಟು ಕೂಡ ನಾನ್ ಆಪರೇಟಿಂಗ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ನ ಕಾಣಿಸಿದ್ರೆ ಕಣ್ಣು ಕಾಣಿಸಿದ್ರೆ ಆಡ್ ಮಾಡಿದ್ವಿ, ಸಾಕು. ಕ್ಲಿಯರಾ? ಇನ್ನ ನೆಕ್ಸ್ಟ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇದನ್ನು ಏನ್ ಮಾಡಬೇಕು, ಆಡ್ ಮಾಡಬೇಕು. ಸರ್, ಕರೆಂಟ್ ಅಸೆಟ್ಸ್ ಅಂದ್ರೆ ಯಾವ್ದು? ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟು, ಕ್ಯಾಶು ಬ್ಯಾಂಕ್ ಬ್ಯಾಲೆನ್ಸ್ ಬಿಟ್ಟು. ಯಾಕೆಂದ್ರೆ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಲಾಸ್ಟ್ ಐಟಮ್ ಅಲ್ಲಿ ಬರುತ್ತೆ. ಕ್ಯಾಶ್ ಬ್ಯಾಂಕ್ ಐಟಮ್ ತಗೋಬೇಡಿ. ಯಾವ್ದು ತಗೊಳ್ಬೇಕು? ಡೆಟಾರ್ಸ್, ಸ್ಟಾಕ್. ಯಾವ್ದು? ಡೆಟಾರ್ಸ್, ಸ್ಟಾಕ್, ಬಿಲ್ಸ್ ರಿಸೀವಬಲ್, ಆಮೇಲೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಈ ತರದ ಯಾವ್ದಾದ್ರು ಕಾಣಿಸಿದ್ರೆ ಅದು ಕರೆಂಟ್ ಅಸೆಟ್. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಜಾಸ್ತಿ ಆಗಿದೆ, ಡಿಕ್ರೀಸ್ ಆಗಿದೆ, ಕಡಿಮೆ ಆಗಿದ್ರೆ ನೋಡಿ, 2020 ಡೆಟಾರ್ಸ್ 10,000 ಇತ್ತು, ಓಕೆನಾ? 2021 ಅಲ್ಲಿ ಓಕೆನಾ, ಸಪೋಸ್ 15,000 ಆಗಿದ್ರೆ ಕಡಿಮೆ ಆಗಿದೆ, 5,000 ಕಡಿಮೆ ಆಗಿದೆ. ಸ್ಟಾಕ್ ಹೋದ ವರ್ಷ 100,000 ಇತ್ತು, ಈ ವರ್ಷ 80,000 ಆಗಿದೆ, 20,000 ಡಿಕ್ರೀಸ್ ಆಗಿದೆ. ಈ ತರ ಯಾವುದೇ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿದ್ರೆ ಆಡ್ ಮಾಡಿ. ಅದೇ ತರ ಯಾವುದೇ ಲಯಬಿಲಿಟಿ ಇನ್ಕ್ರೀಸ್ ಆಗಿದ್ರೆ, ಸೇ ಕ್ರೆಡಿಟಾರ್ಸ್, ಯಾವ್ದೇ ಅದು ಕರೆಂಟ್ ಲಯಬಿಲಿಟೀಸ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್, ಈ ನಾಲ್ಕು ನಾಲ್ಕು ಇಟ್ಕೊಳಕ್ ಆಗುತ್ತೆ ಇರ್ಬೇಕು. ಯಾವ್ದು? ಕ್ರೆಡಿಟ್ ಆರ್ಸ್, ಬಿಲ್ಸ್ ರಿಸೀವೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಈ ನಾಲ್ಕು ಇನ್ಕ್ರೀಸ್ ಆದ್ರೆ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಇನ್ಕ್ರೀಸ್ ಆಗಿದ್ರೆ ಆಡ್ ಮಾಡಿ, ಅದೇ ಡಿಕ್ರೀಸ್ ಆಗಿದ್ರೆ ಮೈನಸ್ ಮಾಡಿ ಇಲ್ಲಿ. ಓಕೆನಾ? ಕರೆಂಟ್ ಅಸೆಟ್ ಡಿಕ್ರೀಸ್ ಆದ್ರೆ ಆಡ್ ಮಾಡಿ, ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದ್ರೆ ಆಡ್ ಮಾಡಿ, ಡಿಕ್ರೀಸ್ ಆಡ್, ಇನ್ಕ್ರೀಸ್ ಲೆಸ್. ಅದೇ ಕರೆಂಟ್ ಲಯಬಿಲಿಟಿ ಆದ್ರೆ ಇನ್ಕ್ರೀಸ್ ಆಡ್, ಡಿಕ್ರೀಸ್ ಲೆಸ್. ಕ್ಲಿಯರಾ? ಇಷ್ಟು ಆದ್ಮೇಲೆ ಈ ವರ್ಷ ಏನಾದ್ರೂ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದೀವ, ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗಿದೆ ಅಂತ ಎತ್ತಿಟ್ಟಿರೋದು, ಇಲ್ಲೇನಿದು ಟ್ಯಾಕ್ಸ್ ಆಕ್ಚುಯಲ್ ಆಗಿ ಪೇಮೆಂಟ್ ಮಾಡಿರೋದು, ಇಷ್ಟನ್ನು ಮೈನಸ್ ಮಾಡಿದ್ರೆ ಬರೋದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ನಿಮ್ಗೆ ಈ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿಗೆ ಡೆಫಿನೆಟ್ ಆಗಿ 100%, 5 ಮಾರ್ಕ್ಸ್ ಕ್ವಶನ್ ಗ್ಯಾರಂಟಿ ಕೇಳ್ತಾರೆ, ಪಕ್ಕಾ ಕೇಳ್ತಾರೆ. ಓಕೆನಾ? ಇಷ್ಟು ಪ್ರಫಾರ್ಮ್ ಜ್ಞಾಪಕ ಇಟ್ಕೊಳ್ಳೇಬೇಕು. ಓಕೆನಾ? ನೆಕ್ಸ್ಟ್ ಇಷ್ಟ ಆದ್ಮೇಲೆ ಈ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿನ ಇಲ್ಲಿ ಹಾಕೊಂಡಿದ್ದೀನಿ. ಇದಕ್ಕೆ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ನೋಡಿ, ಕ್ಯಾಶ್ ನಮ್ಗೆ 3 ರೂಪದಲ್ಲಿ ಬರುತ್ತೆ. ಒಂದು ಆಪರೇಷನ್ ಬಿಸ್ನೆಸ್ ನ ನಡೆಸೋದ್ ಮುಖಾಂತರ ಕ್ಯಾಶ್ ಬರುತ್ತೆ. ಎರಡನೇದು ಇನ್ವೆಸ್ಟ್ಮೆಂಟ್ ಮಾಡೋದ್ ಮುಖಾಂತರ. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ನಮ್ಮ ಹತ್ರ ಇರೋ ದುಡ್ಡು ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ? ಅಸೆಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಕರೆಕ್ಟಾ? ಸೇ ಒಂದಷ್ಟು ಫಿಕ್ಸ್ಡ್ ಅಸೆಟ್ಸ್, ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮಿಷಿನರಿ, ಫರ್ನಿಚರ್ಸ್, ಎಕ್ವಿಪ್ಮೆಂಟ್ಸ್, ಹೌದಾ, ಮೋಟಾರ್ ವೆಹಿಕಲ್ಸ್, ಇವೆಲ್ಲ ಕೂಡ ಎಂತದ್ದು ಫಿಕ್ಸ್ಡ್ ಅಸೆಟ್ಸ್. ಈ ಫಿಕ್ಸ್ಡ್ ಅಸೆಟ್ಸ್ ನ ಈ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಏನ್ ಮಾಡ್ತೀವಿ? ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಒಂದಷ್ಟು ಫಿಕ್ಸ್ಡ್ ಅಸೆಟ್ಸ್ ನ ಪರ್ಚೇಸ್ ಮಾಡ್ತೀವಿ, ಯೂಸ್ ಮಾಡ್ತೀವಿ, ಓಲ್ಡ್ ಆದ್ಮೇಲೆ, ಔಟ್ಡೇಟೆಡ್ ಆದ್ಮೇಲೆ, ಬೇಡ ಅಂದ್ರೆ ಅದನ್ನ ಮಾರ್ಬಿಡ್ತೀವಿ. ಪರ್ಚೇಸ್ ಮಾಡಿದ್ರೆ ದುಡ್ಡು ಹೋಗುತ್ತೆ, ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ. ಹೌದಾ ಇಲ್ವೋ? ಸೀ, ಎನಿ ಫಿಕ್ಸ್ಡ್ ಅಸೆಟ್ಸ್, ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ದುಡ್ಡು ಬರುತ್ತೆ. ಅದಕ್ಕೆ ನಾನು ಪ್ಲಸ್ ವ್ಯಾಲ್ಯೂ ಹಾಕೊಳ್ತೀನಿ ಇಲ್ಲಿ, ಪ್ಲಸ್ ಆರ್ ಮೈನಸ್ ಅಂತ ಹಾಕಿದ್ದೀನಿ. ಪರ್ಚೇಸ್ ಮಾಡಿದ್ರೆ ಲೆಸ್ ಅಮೌಂಟ್ ಹಾಕಿ, ಸೇಲ್ ಮಾಡಿದ್ರೆ ಪ್ಲಸ್ ಅಮೌಂಟ್ ಅಂತ ಹಾಕಿ. ಅರ್ಥ ಆಯ್ತಾ? ಸೊ ಈ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಏನ್ ಅಮೌಂಟ್ ಬರುತ್ತೆ ಅದನ್ನ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಇಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಇಂದ ದುಡ್ಡು ಬಂದಿದೆ ಅಥವಾ ದುಡ್ಡು ಹೋಗಿದೆ. ಬಂದಿರುದ್ರೆ ಪ್ಲಸ್ ಹಾಕೊಳ್ತೀವಿ, ಹೋಗಿದ್ರೆ ಮೈನಸ್ ಅಂತ ಹಾಕೊಳ್ತೀವಿ. ಆಯ್ತಾ? ಕ್ಲಿಯರಾ? ಓಕೆ. ನೆಕ್ಸ್ಟ್ ಮೂರನೇದು ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಕಂಪನಿಗೆ ಫೈನಾನ್ಸ್ ಬೇಕು ಅಂದ್ರೆ ಏನ್ ಮಾಡ್ತೀವಪ್ಪ? ಶೇರ್ಸ್ ನ ಇಶ್ಯೂ ಮಾಡ್ತೀವಿ, ಡಿವೆಂಚರ್ಸ್ ನ ಇಶ್ಯೂ ಮಾಡ್ತೀವಿ, ಬ್ಯಾಂಕ್ ಇಂದ ಸಾಲ ತಗೊಳ್ತೀವಿ. ಕರೆಕ್ಟ್ ಇಲ್ವೋ? ಸೊ ಇವೆಲ್ಲ ಕೂಡ ದುಡ್ಡು ಬರೋ ಅಂತವು, ದುಡ್ಡು ಬರೋ ಅಂತವು. ಬರೋ ಅಂತವೆಲ್ಲ ಏನ್ ಮಾಡ್ತೀವಿ? ಪ್ಲಸ್ ವ್ಯಾಲ್ಯೂಸ್ ಹಾಕೊಳ್ತೀವಿ.
ಹೋಗೋ ಅಂತವೆಲ್ಲ ಏನ್ ಮಾಡ್ತೀವಿ ಮೈನಸ್ ಮಾಡ್ತೀವಿ. ಯಾವ್ದಾವ್ದು ಹೋಗುತ್ತೆ? ಶೇರ್ಸ್ ತಗೊಂಡ್ಮೇಲೆ ಅದಕ್ಕೆ ಡಿವಿಡೆಂಡ್ ಕೊಡ್ಬೇಕು, ಕರೆಕ್ಟ್ ಇಲ್ಲ? ಹಾಗೆ ಶೇರ್ಸ್ ತಗೊಂಡ್ಮೇಲೆ, ಡಿವೆಂಚರ್ಸ್ ತಗೊಂಡ್ಮೇಲೆ ಆ ದುಡ್ಡು ವಾಪಸ್ ಮಾಡ್ಬೇಕಾಗುತ್ತೆ. ರಿಡೆಂಪ್ಷನ್ ಅಂದ್ರೆ ವಾಪಸ್ ರೀಪೇಮೆಂಟ್ ಆಫ್ ಡಿವೆಂಚರ್ಸ್ ಅಥವಾ ರೀಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮಾಡ್ಬೋದು. ಲೋನ್ ಬಾರೋಡು ಆಡ್ ಮಾಡೋದು, ಅದನ್ನ ಹೇಳ್ತಾರದು ಆಡ್ ಮಾಡೋದು. ಲೋನ್ ರೀಪೇಮೆಂಟ್ ಮಾಡಿದ್ರೆ ಲೆಸ್ ಮಾಡೋದು. ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕೊಟ್ಟಿದ್ರೆ ಇಲ್ಲ ಅಂತ, ಓಕೆನಾ? ಫೈನಾನ್ಸಿಂಗ್ ಆಕ್ಟಿವಿಟಿಲೇ ಬರುತ್ತೆ, ಕ್ಲಿಯರಾ? ಸೊ ಇಷ್ಟು ಬಾಂಡ್ ಅಂದ್ರೆ ಪ್ಲಸ್ ಆರ್ ಮೈನಸ್ ಮಾಡಿಕೊಂಡು ಬಂದಿರೋದನ್ನ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಈ ಬಂದಿರೋ ಫೈನಲ್ ವ್ಯಾಲ್ಯೂಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಡ್ ಮಾಡ್ತೀವಿ, ಬರೋದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಬರೀತೀವಿ. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ನಮಗೆ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಓಕೆನಾ, ಏನೋ ಈ ವರ್ಷದ್ದು ಅಂದ್ರೆ ಲಾಸ್ಟ್ ಇಯರ್ದಲ್ಲ ಈ ಇಯರ್ದು ಎಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ ಅದಕ್ಕೆ ಟ್ಯಾಲಿ ಆಗ್ಬೇಕು. ಟ್ಯಾಲಿ ಆಗಿಲ್ಲ ಅಂದ್ರೆ ನಾವು ಮಾಡಿರೋದು ತಪ್ಪು, 100% ತಪ್ಪು ಅಂತ ಅರ್ಥ. ಕ್ಲಿಯರಾ? ಅರ್ಥ ಆಯ್ತಾ? ಆಯ್ತಾ ಇಲ್ವಾ? ಇದು ಇಷ್ಟು ಮಾಡಿದ್ರೆ ನೋಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಪರ್ ES3 15 marks ಕೊಸ್ಟ್. ಈಸಿ ಇದೆಯಾ ಇಲ್ವಾ? ನಿಮ್ಗೆಲ್ಲ ಯಾವ್ದು ಇರೋದಿಲ್ಲ.